ಕ್ಷೇತ್ರದ ಅಭಿವೃದ್ಧಿ ಮಾಡೋ ಟೈಮ್ನಲ್ಲಿ ಅನುದಾನ ತಡೆ ಹಿಡಿದ್ರು. ಶ್ರೀಗಂಧ ಕಾವಲ್ನಲ್ಲಿ ಜನರ ಕ್ಷಮೆ ಕೇಳಿದ್ದಾರೆ ಇಲ್ಲಿ ಮುನಿರತ್ನ ಅವರು. ನೋಡಿ, ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತ ಕೆಲಸ ಆರಂಭಿಸಿದ್ದೆ, ಆದರೆ ಅನುದಾನವನ್ನು ಸರ್ಕಾರ ತಡೆ ಹಿಡಿದಿದೆ. ನಾನು ಅನುದಾನ ಕೊಡಿ ಅಂತ ಕಾಲಿಗೂ ಬಿದ್ದೆ, ಆದರೆ ಅವರು ಕಾಂಗ್ರೆಸ್ಗೆ ಬನ್ನಿ ಅಂತಿದ್ದಾರೆ ಅಂತ ಬೆಂಗಳೂರಿನ ಶಾಸಕ ಮುನಿರತ್ನ ಹೇಳಿಕೆ ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವರಿಗೆ ನಮ್ಮ ಹಿಂದಿನ ಸರ್ಕಾರ ಮಂಜೂರಾತಿ ಮಾಡಿ ಸರ್ಕಾರದ ಆದೇಶದ ಹೊರಡಿಸಿರ್ತಕ್ಕಂತಹ ಒಂದು ಕಾಮಗಾರಿಗಳನ್ನ ರದ್ದುಪಡಿಸಿ ಅದನ್ನು ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ 126 ಕೋಟಿ ಅನುದಾನನ ವರ್ಗಾವಣೆ ಮಾಡಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಉಪವಾಸ ಸತ್ಯಾಗ್ರಹ ಮಾಡಿ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಒಂದು ಮನವಿ ಪತ್ರವನ್ನು ಸಹ ನಾನು ಕೊಟ್ಟಿದ್ದೆ, ಆದರೆ ಇವತ್ತವರೆಗೂ ಅದು ಮತ್ತೆ ನನಗೆ ಅನುದಾನನ ಹಿಂತಿರುಗಿಸಿಲ್ಲ. ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ನಿನಗೆ ಅನುದಾನ ಮತ್ತೆ ಹಿಂದೆ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅಂತ ಕೇಳಿದ್ರು. ಹಣ ಕೊಟ್ಟಿಲ್ಲ ಅಂತಂದೆ. ಹಂಗಾರೆ ನಾನು ಎಲ್ಲ ಕಾಮಗಾರಿಗಳನ್ನ ನಾನು ವೀಕ್ಷಣೆ ಮಾಡ್ತೀನಿ, ಒಂದು ದಿನಾಂಕ ನಿಗದಿ ಮಾಡೋದು.